ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲು ಕಿಚನ್. ಇವತ್ತು ಅವಲಕ್ಕಿಯಿಂದ ವಡೆನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮ್ಮ ಮೊಬೈಲಿಗೆ ತಕ್ಷಣ ಸಿಗುತ್ತೆ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯ. ಮೊದಲಿಗೆ ನಾನು ದಪ್ಪನಾದ ಅವಲಕ್ಕಿ 1 ಕಪ್ನಷ್ಟು ಇಲ್ಲಿ ತಗೋತಾ ಇದ್ದೀನಿ. ಇದಕ್ಕೆ ಒಂದು ಸಲ ಅದು ಪೂರ್ತಿ ಮುಳುಗೋಷ್ಟು ನೀರು ಹಾಕಿ ಕ್ಲೀನಾಗಿ ಅದರಲ್ಲಿರೋ ಕೊಳೆ ಅಥವಾ ಕಸ ಎಲ್ಲ ಕ್ಲೀನಾಗಿ ಧೂಳು ಎಲ್ಲ ಹೋಗೋ ಥರ ನೀಟಾಗಿ ಉಜ್ಜಿ ಈ ಥರ ತೊಳ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಈ ಥರ ಉಜ್ಜಿ ತೊಳ್ಕೊಂಡು ನೀರನ್ನ ಚೆಲ್ಕೊಂಡು ಮತ್ತೆ ಇದಕ್ಕೆ ಬೇರೆ ನೀರನ್ನ ಹಾಕ್ತಾಯಿದ್ದೀನಿ. ಇದು ಪೂರ್ತಿ ಮುಳುಗೋಷ್ಟು ನೀರು ಹಾಕಿ ಒಂದು 1/2 ಗಂಟೆ ನೆನೆಯಲಿಕ್ಕೆ ಬಿಡೋಣ. ಇದೀಗ 1/2 ಅವರ್ ಆಗಿದೆ. ಸೊ ಚೆನ್ನಾಗಿ ಅವಲಕ್ಕಿ ಅರಳ್ಕೊಂಡಿದೆ, ಐ ಮೀನ್ ನೀರೆಲ್ಲ ಕುಡ್ಕೊಂಡು ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್. ಇದನ್ನು ಈಗ ಚೆನ್ನಾಗಿ ಇದರಲ್ಲಿರೋ ಎಕ್ಸ್ಟ್ರಾ ನೀರೇನಿದೆ ಅದನ್ನು ಈ ಥರ ಇಂಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಥರ ನಾನು ಅಷ್ಟು ಅವಲಕ್ಕಿನೂ ಹಾಕೋತಾ ಇಲ್ಲ, ಸೊ ಸ್ವಲ್ಪ ತೊಗೊಂಡಿದ್ದೀನಿ ಇದ್ರಲ್ಲಿ. ನನಗೆ ಎಷ್ಟು ಬೇಕಷ್ಟು ನಮ್ಮ ಮನೆಗೆ. ಸೊ ಈ ಥರ ನೋಡಿ ಉದುರುದ್ರಾಗಿದೆ, ತೀರ ತೆಳುನೂ ಆಗಿರಬಾರ್ದು. ಈಗ ಒಂದು ದಪ್ಪನಾದ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಸ್ವಲ್ಪ ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ. ತೀರಾ ಪ್ರೆಷರ್ ಹಾಕಿ ನಾವೇನು ಕಲಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಇಲ್ಲ, ಯಾಕೆಂದರೆ ಅವಲಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಕೈಯಲ್ಲಿ ಒಂದು ಸಲ ಈ ಥರ ಸ್ಲೈಟಾಗಿ ನಾವು ಮ್ಯಾಶ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ಒಂದಕ್ಕೊಂದೆಲ್ಲ ಬರೆದುಕೊಂಡಿದೆ ಈಗ ಮಸಾಲೆ. ಈಗ ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕೋದೇನು ಬೇಡ, ಏಕೆಂದರೆ ಈರುಳ್ಳಿಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಅವಲಕ್ಕಿ ನೆಂದಿರೋದ್ರಿಂದ ಅದರಲ್ಲಿರೋ ನೀರೇ ನಮಗೆ ಸಾಕಾಗುತ್ತೆ. ಈ ಥರ ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಕಲಿಸ್ಕೊತೀನಿ. ತೀರಾ ತೆಳ್ಳಗಾಯಿತು ಇನ್ ಕೇಸ್ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿನ ಪ್ರಮಾಣ ನೀವು ಸ್ವಲ್ಪ ಹೆಚ್ಚಿಸ್ಕೋಬೋದು. ಹಾಗೆಯೇ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ವಡೆ ಶೇಪ್ಗೆ ನಾನು ಒತ್ಕೊತಾ ಇದ್ದೀನಿ. ಈ ಥರ ಇಷ್ಟು ದಪ್ಪ ತಟ್ಕೊಂಡ್ರೆ ಸಾಕು. ಈಗ ಪ್ಲೇಟ್ಗೆ ನಾನು ಒಂದೊಂದೇ ವಡೆನ ಈ ಥರ ತಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಗೆ ಸಡನ್ನಾಗಿ ಯಾರಾದರೂ ಬಂದರೆ ಫ್ರೆಂಡ್ಸ್, ಕಡಲೆಬೇಳೆ ನೆನೆಸ್ಬೇಕು ಮಾಡಬೇಕು ಅನ್ನೋದೇನು ಇರೋಲ್ಲ. ಇದನ್ನು ಸಡನ್ನಾಗಿ ಮನೇಲೇ ಇರೋವಂಥ ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ ನಾವು ಈಸಿಯಾಗಿ ಮಾಡ್ಕೋಬೋದು. ಈಗ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ, ಸೊ ಅದು ಕಾದಿದೆ. ಎಣ್ಣೆಗೆ ಎಷ್ಟು ಸಾಕಾಗುತ್ತೆ ಅಷ್ಟು ವಡೆನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈಗಿದು ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ನಾನಿದನ್ನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಿಗೆ ಆಗಿರ್ಬೋದು, ಮನೆಯಲ್ಲಿ ಅವಲಕ್ಕಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೊಸ ಯೂಟ್ಯೂಬರ್ಸಿಗೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.